ನ್ಯಾಯಾಲಯದಲ್ಲಿ 75 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಅನೇಕ ಹಿರಿಯ ನ್ಯಾಯವಾದಿಗಳು ತಮ್ಮ ವೃತ್ತಿ ಇಲ್ಲೇ ಕಳೆದು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ದೇಶ ಸೈನಿಕರು ಪ್ರಾಣಾರ್ಪಣೆ ಮಾಡಿದಂಗೆ ನ್ಯಾಯಾಂಗದ ಒಂದು ಕೆಚ್ಚತೆಗೆ ತಮ್ಮ ಅರ್ಪಣೆ ಮಾಡಿದ್ದಾರೆ ಅವರನ್ನು ನಾನು ನೆನೆಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ನಮ್ಮ ಖುಷಿ ಜೊತೆಗೆ ಅವರನ್ನು ನಾವು ನೆನೆಸಿಕೊಳ್ಳಬೇಕು ಅಂತ ನಾನು ಭಾವಿಸ್ತೀನಿ ಒಂದಷ್ಟು ಜನ ನನಗೆ ಗೊತ್ತಿದ್ದವರು ನಾನು ಇದು ಮಾಡಿದ್ದೀನಿ ಎಸ್ ಕೃಷ್ಣಪ್ಪ ಅವರು ಡಿ ವೆಂಕಟಮಯ್ಯ ಸೀತಪ್ಪ ಶಂಕರನಾರಾಯಣ ರಾವ್ ಪಟ್ಟಾಭಿ ರಾಮನ್ ಬಾಲಸುಂದರಂ ತಾತಾಚಾರ್ ಮುನಿಸ್ವಾಮಿ ಗೌಡ ಆರ್ ವೆಂಕಟಮಯ್ಯ ಶ್ಯಾಮ ಅಯ್ಯಂಗಾರ್ ನಂದಗಿರಿ ರಾವ್ ಸಾಮರಂಗಪ್ಪ ಎನ್ ಪಾಪಣ್ಣ ಇನ್ನ ಅನೇಕ ಮಹಾನುಭಾವರು ತಮ್ಮ ಸಾಧನೆ ಈ ಒಂದು ನ್ಯಾಯಾಂಗಕ್ಕೆ ತಮ್ಮ ಮುಡಿಪನ್ನಿಟ್ಟು ನಮಗೆ ಮಾರ್ಗದರ್ಶನಾಗಿ ನಮ್ಮನ್ನು ಅಗಲಿದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಅವರೆಲ್ಲ ನೆನೆಸ್ಕೊಂಡು ಇವತ್ತು ಆ ಫೌಂಡೇಶನ್ ಹಾಕ್ಬೇಕಾದ್ರೆ ಅವರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನಮ್ಮ ಪವಿತ್ರ ಭಾರತದ ಭದ್ರ ಬುನಾದಿಗಳು ಅಂದ್ರೆ ದೇಶದ ಸೈನಿಕರು ಅನ್ನದಾತರು ನಮಗೆ ದಿನನಿತ್ಯ ಅನ್ನ ಕೊಡುವಂತವರು ನ್ಯಾಯಾಂಗ ನ್ಯಾಯಾಂಗ ಅಂದ್ರೆ ಬರೀ ನ್ಯಾಯಾಧೀಶ ಆಗೋದಿಲ್ಲ ವಕೀಲರು ರಾಷ್ಟ್ರದ ನಾಲ್ಕು ಗರಿನಾಡಗಳಲ್ಲಿ ನಮ್ಮನ್ನು ಸದಾ ಕಾಯ್ತಿದ್ದ ನಮ್ಮ ಸೈನಿಕರು ಒಂದು ನಿಮಿಷನೂ ತಮ್ಮ ಹೆಂಡತಿ ಮಕ್ಕಳ ಯೋಚನೆ ಮಾಡದೆ 24 ಗಂಟೆಯನ್ನು ಗನ್ನಿಡ್ಕೊಂಡು ಸಾವಿನ ಮಧ್ಯದಲ್ಲಿರ್ತಾರ ಅವರ ತ್ಯಾಗ ಇವತ್ತು ನಮ್ಮ ಸ್ಫೂರ್ತಿ ರೈತರು ನಾವು ದೇಶದ ಬೆನ್ನೆಲುಬು ಅಂತ ಒಂದು ಸ್ಲೋಗನ್ ಹೇಳ್ತೀವಿ ಆದರೆ ಈ ಆ ಬೆನ್ನೆಲುಬು ನಾವೆಲ್ಲ ಮುರಿದಾಕಿದ್ದೀವಿ ಆ ಬೆನ್ನೆಲುಬು ಮುರಿದಿರೋದ್ರಿಂದ ನಮಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ನಾನು ಕೋಟ ನೋಡ್ತಾ ಇರ್ತೀನಿ ನಮ್ಮ ಲಾಯರ್ಗಳು 12 ಗಂಟೆಗೆ ಆ ಮಕ್ಕಳು ಬಿಳ್ಸೋಗಿರ್ತಾರೆ ನಾವು ಬೆಳಗ್ಗೆ 10 ಗಂಟೆಯಿಂದ ಹೆಂಗಿತ್ತು ಸಾಯಂಕಾಲ 4:45 5 ಗಂಟೆ ಹಂಗೆ ಇರ್ತೀವಿ ಗರ್ಜನೆ ಮಾಡ್ತಾ ಯಾಕಾಗಿದೆ ಅಂದ್ರೆ ನಾವು ತಿನ್ನೋ ಫುಡ್ಡಲ್ಲಿ ಸರಿಯಾದ ಸತ್ವ ಇಲ್ಲ ನಮ್ಮ ಅನ್ನದಾತರ ದುಡಿಮೆಯಲ್ಲಿ ಈ ಒಂದು ಪರ್ಟಿಲೈಸರ್ಸ್ ಎಲ್ಲ ಬಂದ ಮೇಲೆ ಆರ್ಗ್ಯಾನಿಕ್ ಎಲ್ಲ ಹೋಯ್ತು ಆತರ ಆಗಿರೋದ್ರಿಂದ ಬೆನ್ನೆಲುಬು ಮುದ್ದಾಗಿದೆ ಅದು ಸರಿಯಾದ ಅವಕಾಶ ಸಿಗ್ತಾಯಿಲ್ಲ ನಾವೆಲ್ಲ ಏನಾಗಿದೆ ಅಂದ್ರೆ ಜಮೀನು ಇಟ್ಕೊಂಡು ಎಲ್ಲ ಮಾವಿನ ಗಿಡ ಇನ್ನೇನೋ ಗಿಡ ಹಾಕಿಬಿಟ್ಟು ಯಾರು ಕೆಲಸ ಮಾಡ್ತಾ ಇಲ್ಲ ನಾವು ಇವಾಗೆಲ್ಲರೂ ಒಂದು ಗಾಡಿ ತಗೊಳ್ಳೋದು ಆರಾಮಾಗಿ ಬಂದ್ಬಿಡೋದು ಅಂತ ನಾ ಮೂರನೇದು ನ್ಯಾಯಾಂಗ ವಕೀಲ ಪಾತ್ರ ಹೇಗೆ ಅಂದ್ರೆ ನಾವು ರಾಷ್ಟ್ರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಕೆಚ್ಚೆದ ಭೂಮಿ ಈ ವಕೀಲರಲ್ಲಿದೆ ಅಂದು ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ್ವಿ ಸ್ವತಂತ್ರ ಹೋರಾಟ ಮಾಡಿದ್ವಿ ಇಂದು ನಮ್ಮ ಜೀವ ಜೊತೆಗಳಿಗೆ ನ್ಯಾಯ ವಿತರಣೆಯಲ್ಲಿ ನಿಮ್ಮ ಪಾತ್ರ ಮಹತ್ವ ಆ ಪಾತ್ರ ಜೊತೆಗೆ ನಾವೊಂದು ಸಂಕಲ್ಪ ಮಾಡಬೇಕು ಈ ಹಳೆ ಕೇಸುಗಳು 10 ವರ್ಷ 7 ವರ್ಷ ನನಗೆ ಅಡ್ಮಿಷನ್ ಜಡ್ಜ್ ಆಗಿ ಬೆಳಗಾಂ ಹೋದಾಗ ಒಂದು ಶಾಕ್ ಆಯ್ತು ನನಗೆ ನಾನು ಬೆಳಗಾಂ ಅಂದ್ರೆ ಏನು ಜೋರಾಗಿದೆ ಅನ್ಕೊಂಡೆ 61 ವರ್ಷ ಸೂಟ್ ಇನ್ನ ಪೆಂಡಿಂಗ್ ಇದೆ 31 ವರ್ಷ ಅಂಡರ್ಟೈನ್ ಬಿಸ್ನೆಸ್ ಕೇಸ್ ಇನ್ನ ಇದೆ 18 ವರ್ಷ ಇನ್ನ ನಮ್ಮ 3-4 ಕೇಸ್ ಪೆಂಡಿಂಗ್ ಇದೆ ಎಲ್ಲ ಒಂದ್ ಕಡೆ ನಾವು ನೀವು ಸರಿಯಾಗಿ ಕೆಲಸ ಮಾಡ್ತಾ ಅಂತ ಭಾವನೆ ನನಗೆ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಅದೇ ಕೇಸು ಇದ್ರೆ ದಯವಿಟ್ಟು 10 ವರ್ಷ 7 ವರ್ಷ ನಮ್ಮ ನಾಗರಾಜ್ ಅವರು ಭಾರಿ ಸ್ಪೀಡ್ ಆಗಿದ್ದಾರೆ ಅದ್ ಜೊತೆ ನಮ್ಮ ಜಡ್ಜ್ಗಳು ಸ್ಪೀಡ್ ಆಗಿದ್ದಾರೆ ಅನ್ಕೊಳ್ತೀನಿ ನಾನು ಸ್ವಲ್ಪ ತಾವು ಸಹಕರಿಸಿದ್ರೆ ನಾವು ಈ ಜನಗಳು ನಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ ನಮಗೆ ಬಹಳ ಕಟ್ಟಡ ಬೇಕು ಎಲ್ಲ ಬೇಕು ನಮಗೆ ಅದ್ ಜೊತೆಗೆ ನಾವು ಸಂಕಲ್ಪ ಮಾಡಬೇಕು ಹೊಸ ಕಟ್ಟಡ ಜೊತೆಗೆ ಹೊಸದಾಗಿ ನಾವು ಎಲ್ರಿಗೂ ಒಂದು ನ್ಯಾಯ ವಿತರಣೆಯಲ್ಲಿ ಬೇಗ ಬೇಗ ನಾವು ನ್ಯಾಯ ಕೊಡ್ತೀವಿ ಅಂತ ನಾವು ಸಂಕಲ್ಪ ಮಾಡಬೇಕು ನಿಮ್ಮ ಒಂದು ಸಹಕಾರದಿಂದ ಸರ್ಕಾರ 25 ಕೋಟಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಅವರು ಹೇಳಿದಂಗೆ ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಆಮೇಲೆ ಎಲ್ಲ ನಮ್ಮ ಹಿರಿಯರು
ಸ್ವಲ್ಪ ನಿಮ್ಗೆ ಅನುಭವ ಇದೆ. ಕೋರ್ಟ್ ಮುಗಿದ ಮೇಲೆ ಒಂದು ಸ್ವಲ್ಪ ನೋಟ್ ಆಗ್ಬೇಕು. ನಮ್ಮ ಅಧ್ಯಕ್ಷರು ಊಟನ್ ಕರ್ಕೊಂಡು ಸ್ವಲ್ಪ ಬಿಲ್ಡಿಂಗ್ ಒಳ್ಳೆ ಸ್ಟ್ರಕ್ಚರ್ ಚೆನ್ನಾಗಿ ಬರಬೇಕು. ನಾವು ನೋಡ್ತಾ ಇದೀವಿ ಒಂದಷ್ಟು ಬಿಲ್ಡಿಂಗ್ ಹತ್ತು ವರ್ಷ ಆಗಿದೆ, ಅದೇ ಸೋಲ್ತಾ ಇದೆ. ಇದು ಪಿ ಡಬ್ಲ್ಯೂ ಪ್ರಾಬ್ಲಮ್, ಅದು ಆಗ್ಬಾರ್ದು. ಇಲ್ಲಿ ನಮ್ಮೊಂದು ಒಳ್ಳೆ ಬಿಲ್ಡಿಂಗ್ ಬರಬೇಕು, ಸ್ವಲ್ಪ ನೀವು ಸೂಪರ್ವೈಸ್ ಮಾಡಬೇಕು. ನಮಗೆ ನಾಗರಾಜ್ ಅವ್ರು ನೆನ್ನೆ ಹೇಳಿದ್ರು, ಸರ್ ಇಲ್ಲಿ ಬಿಲ್ಡಿಂಗ್ ಏನೋ ಹೊಸ ಕಟ್ತಾ ಇದೀರಿ ಗೊತ್ತಪ್ಪ ನನಗೆ. ನಮ್ಮ ವಕೀಲ ಅದೇ ವಕೀಲರು ಇದ್ದಾರೆ, ಆ ಜಾಗ ಎಲ್ಲಿಗೆ ಐಡೆಂಟಿಫೈ ಮಾಡು. ನಾನು ಹೋಗಷ್ಟೊತ್ತಿಗೆ ಆ ಜಾಗ ಮಾಡಿ ಅಸೋಸಿಯೇಷನ್ ಒಂದು ಬಿಲ್ಡಿಂಗ್ ಕಟ್ಸ್ಬಿಟ್ಟೆ ಹೋಗ್ತೀನಿ ನಾನು ಅಂತ ಹೇಳಿದ್ದೀನಿ ನಾವು. ಜೊತೆಗೆ ನಾವು ಈ ಎಲ್ಲ ಕಾರ್ಯಕ್ರಮ ವಕೀಲ ಹೆಂಗಿರ್ಬೇಕು ಅಂದ್ರೆ, ಒಬ್ಬ ಮಹಾನುಭಾವ ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗ, ವಾದ ಮಂಡನ ಮಾಡ್ತಾ ಇದ್ದಾಗ ಜೂನಿಯರ್ ವಕೀಲರು ಬಂದು ಚೀಟಿ ಕೊಡ್ತಾರೆ. ಆ ಚೀಟಿ ನೋಡಿ ಜೋಬಲ್ ಇಟ್ಕೊಂತಾರೆ. ಒಂದೂವರೆ ಆಗುತ್ತೆ, ಅವರು ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ. ಎರಡೇ ಬಂದಾಗ ಆ ಬ್ರಿಟಿಷ್ ನ್ಯಾಯಾಧೀಶರು ನಿಮ್ಮ ಚೀಟಿ ಒಂದು ಬಂತಲ್ಲ ಅದೇನು ಅಂತ, ಅದ ನನ್ನ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಶಾಕ್. ಏನ್ರಿ ನಿಮ್ಮ ಹೆಂಡತಿ ತಿರ್ಕೊಂಡ್ರೆ ನೀವು ಇನ್ನೂ ಏನು ಆಯ್ಕೆ ಮಾಡ್ತಾ ಇದೀರಲ್ಲ ಅಂತ. ಐ ಕ್ಯಾನ್ ಗೆಟ್ ಬ್ಯಾಕ್ ಮೈ ವೈಫ್, ಬಟ್ ಐ ಕ್ಯಾನ್ ಟ್ರೈ ಟು ಗೆಟ್ ಬ್ಯಾಕ್ ಮೈ ಪ್ರಿಸ್ನರ್ಸ್ ಯು ಆರ್ ಫೆಲೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದ ಮಹಾನುಭಾವ ಸರ್ದಾರ್ ಪಟೇಲ್. ಆ ತರ ನಾವು ಲಾಯರ್ ಕೆಲಸ ಮಾಡಬೇಕು. ನಾವು ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ಮಾಡ್ತಾ ಇದೀರಿ. ಆದ್ರೆ ಇವಾಗ ಸ್ವಲ್ಪ ಯಂಗರ್ ಜನರೇಷನ್, ನಮ್ಮ ನಾಗರಾಜ್ ಅವ್ರು ಹೇಳ್ದಂಗೆ ಏನಾದ್ರು ಓದಿದ್ರೆ ಸಾಕು ಫೈಲು, ಓದಲ್ಲ ಅಲ್ಲಿ ಬಂದು ಮೈಲಾರ ತಿರುಸ್ತಾರೆ. ನಮ್ಮ ಸಂಜೆ ಅವ್ರು ಹೇಳ್ತಾ ಇದ್ರು, ವೀರಪ್ಪ ಕೋಪ ಜಾಸ್ತಿ ಅಂತ. ಕೋಪ ಅಲ್ಲ ಸರ್, ನೋವು. ಅಲ್ಲಿ ಫೈಲ್ ಬಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ತಾರೆ. ನಾವು ಓದಿರ್ತೀವಿ, ಅವ್ರು ಓದಿರಲ್ಲ. ದಯವಿಟ್ಟು ಈ ಪ್ರೊಫೆಷನ್, ನಾವು ಒಳ್ಳೆ ಲಾಯರ್ ಕೆಲಸ ಮಾಡಿದ್ರೆ ನೀವು ಯಾರು ಬದುಕಬೇಕಾಗಿಲ್ಲ ಸರ್. ಲಾಯರ್ ವೃತ್ತಿ ಒಂದೇ, ಯು ಕ್ಯಾನ್ ಗೆಟ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟು ದಿ ಕೋರ್ಟ್. ಆ ಒಂದು ಕೆಚ್ ಇರೋದು ವಕೀಲರಿಗೆ, ಅದನ್ನ ಉಪಯೋಗಿಸಿ ಎಲ್ಲ ಒಂದ್ ಕಡೆ ನಾವು ಕೆಲಸ ಮಾಡ್ತಾ ನೋಡುವಂತ ನನಗೆ ಭಾವನೆ. ನಾವೆಲ್ಲ ಕೆಲಸ ಮಾಡದೇ ಇದ್ರೆ ನಮ್ಮ ಕಕ್ಷಿಗಾರ ಅನ್ಯಾಯ ಆಗುತ್ತೆ. ಕಕ್ಷಿಗಾರ ಅನ್ಯಾಯ ಆಗಿದ್ರೆ ಈ ಒಂದು ಬಿಲ್ಡಿಂಗ್ ದೊಡ್ಡ ದೊಡ್ಡ ಇದು ಕೂತ್ಕೊಂಡು ನಾವು ಜಜ್ಜಿಗೆ ಬಂದು ಅದಕ್ಕೆ ಅರ್ಥ ಏನಾಗುತ್ತೆ? ಸ್ವಲ್ಪ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ರೈತರಿಗೆ ನಮ್ಮ ಅನ್ನ ಕೊಡೋನು. ನಾನು ಇವತ್ತೇನೋ ಜಡ್ಜ್ ಆಗ್ಬೇಕಾದ್ರೆ ಇದು ಆ ಅನ್ನದಾತನ ಒಂದು ಕೊಡುಗೆ. ಯಾವತ್ತು ಒಂದೊಂದು ಹಾಕಲು ನಾವು ತಿನ್ಬೇಕಾದ ಅವ್ನು ನೆನ್ಸ್ಕೋಬೇಕು. ಎಲ್ಲ ವಕೀಲರು, ಎಲ್ಲ ಜಡ್ಜ್ಗಳು, ನಾವು ನ್ಯಾಯಾಂಗ, ಇಡೀ ನ್ಯಾಯಾಂಗ, ಆ ವಕೀಲ ಕಕ್ಷಿಗಾರರಿಗೆ ನಾವು ಚಿರಋಣಿ ಆಗಿರ್ಬೇಕು ಕೊನೆವರೆಗೂ. ಅದೇ ನಮ್ಮನ್ನು ಕಾಪಾಡೋದು. ಆ ನಾನು ರಾಜ್ಯ ಪಾಲಿಕಾದ ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಈ ಎಲ್ಲ ಆಸ್ಪತ್ರೆ ಕೋಲಾರಕ್ಕೆ ಬಂದಿದ್ದೆ. ಎಲ್ಲ ಆಸ್ಪತ್ರೆಗಳು, ಜಿಲ್ಲೆ, ಈ ಜೈಲ್ಸ್ ನೋಡ್ತಾ ಹೋದೆ. ಅದು ಧಾರಣೆ ಹೆಂಗಿರುತ್ತೆ ಅಂದ್ರೆ, ಗೌರ್ಮೆಂಟ್ ಕೋಟಾನ ದುಡ್ಡು ಕೊಡುತ್ತೆ ಜೈಲ್ಸ್ಗೆ, ಹಾಸ್ಪಿಟಲ್ಗೆ, ಅದು ಎಲ್ಲೋ ಅಂತ ಗೊತ್ತಿಲ್ಲ. ಆ ಬೆಡ್ಗಳು ಇದು ನೋಡಿದ್ರೆ ನೋವಾಗುತ್ತೆ. ನಾನು ಬಂದ್ಮೇಲೆ ಸ್ವಲ್ಪ ಡಿಸಿ ಮುಟ್ತಾ ಬಿಡ್ತಾ ಇಲ್ಲ ನಾನು. ಆ ಜೊತೆಗೆ ನಾವು ನಮ್ಮ ವೃತ್ತಿ ಕೆಲಸ ಮಾಡೋ ಜೊತೆಗೆ ನಮ್ಮ ಯುವ ವಕೀಲರಲ್ಲಿ ಒಂದು ವಿನಂತಿ, ಅಧ್ಯಕ್ಷರಲ್ಲಿ ವಿನಂತಿ, ಇಲ್ಲಿ 500 ಜನಕ್ಕಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲಿ 700 ಜನ. ಒಂದು 3 ಜನ ಸೀನಿಯರ್ಸ್ ಬಿಟ್ಬಿಡಿ, ಅವರೆಲ್ಲ ದುಡ್ದು ದುಡ್ಡು ಸುತ್ತಾಗಿದ್ದಾರೆ ಪಾಪ. ಮಿಕ್ಕಿದ್ದು ಒಂದು 600 ಜನ ಅಡ್ವೊಕೇಟ್ಸ್. ದಯವಿಟ್ಟು ನೀವು ಒಂದು ಟೀಮ್ ಮಾಡಿ ಒಂದಷ್ಟು ಹಳ್ಳಿ ಸುತ್ತು ಕೋಲಾರ ಡಿಸ್ಟಿಕ್ಟ್ ಒಂದಷ್ಟು ಹಳ್ಳಿಗೆ ಹೋಗಿ ಸರ್, ಜನಗಳಿಗೆ ಕಾನೂನು ಅರಿವು ನೆರವು ನೀಡಿ ಸರ್. ಅದನ್ನು ನೀವು ಯಾಕೆ ಮಾಡಬಾರ್ದು? ನಮ್ಮ ಯುವ ವಕೀಲರು ಅಂತ ಕೋರ್ಟ್ ಜಗಳ ಮಾಡುವುದೆಲ್ಲ ಮಾಮೂಲು ಇದೆ. ತಿಂಗಳಿಗೆ ಒಂದ್ಸಲ 10 ಜನ ಟೀಮ್ ಮಾಡ್ಕೊಳ್ಳಿ, ಹಳ್ಳಿಗೆ ಹೋಗಿ ಆ ಜನಗಳಿಗೆ ಕಾನೂನು ಅರಿವು ನೆರವು ನಾವು ಕೊಡಬೇಕು. ನಿಮಗೆ ಇನ್ನೊಂದು ಸಿಕ್ಕಕ್ಕೆ ಗೊತ್ತಿಲ್ಲ, ಎಷ್ಟು ಜನ ಕಾನೂನು ಅರಿವು ಜಾಸ್ತಿ ಆಗುತ್ತೋ ಅಷ್ಟು ಕೇಸ್ ಜಾಸ್ತಿ ಬರುತ್ತೆ ಸರ್. ನಮ್ಮ ಸುಬ್ಬಾರೆಡ್ಡಿಯವರು ಈ ಅಪ್ಪ ಬಂದ್ಮೇಲೆ 3 ಲಕ್ಷ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾನೆ, ನಮ್ ಕೆಲಸ ಇರಲ್ಲ ಅಂತ. ಅವರು ಒಳ್ಳೆ ಗೋಲ್ಡ್ ಹೌಸ್ ಬಂದಿರೋರು, ಅವ್ರಿಗೇನ್ ಗೊತ್ತಿಲ್ಲ ರೈತರು ಕಷ್ಟ ಬರೋ ಕಷ್ಟ.
ಅದು ಆಗಬೇಕು ಅಂದ್ರೆ ನೀವು ಹೆಚ್ಚಾಗಿ ಅಲ್ಲಿ ಕಡೆ ಹೋಗಬೇಕು, ಜನಗಳಿಗೆ ಕಾನೂನು ಅರಿವು ಕೊಡಬೇಕು, ನೆರವು ಕೊಡಬೇಕು. ಅದು ಕೊಟ್ಟಾಗ ನೋಡಿ ಸರ್ ಕೇಸ್ ಜಾಸ್ತಿ ಬರುತ್ತೆ. ಅವ್ರು ತಿಳ್ಕೊಂಡು ನಂಗೆ ಕೇಸ್ ಹೋಗೋದಿಲ್ಲ ಸರ್. ಈ ಜನಾಂಗ ಲಿಟಿಗೇಟಿಂಗ್ ಮೈಂಡ್ ಇವಾಗ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ವಿಷಯ. ತಿಳ್ಕೊಂಡ ತಕ್ಷಣ ಲಿಟಿಗೇಷನ್ ಜಾಸ್ತಿ ಆಗುತ್ತೆ. ನೀವು ಅದನ್ನು ಎದುರ್ಕೊಂಡ್ಬಿಟ್ಟು ದಯವಿಟ್ಟು ಎಲ್ಲ ಕಡೆ ಹೋಗಿ ಸ್ವಲ್ಪ ಈ ಬರಬಕ್ಕರಿಗೆ ಗೌಂಟಾಡನ್ ರೇಪ್ ಕೇಸುಗಳು ಆ್ಯಂಡ್ ಆಸಿಡ್ ಅಟ್ಯಾಕ್ ಈ ಸೀನಿಯರ್ ಸಿಟಿಜನ್ಸ್ ಪ್ರೋಕ್ಸೋ ಆಕ್ಟ್ ಇದ್ರ ಬಗ್ಗೆ ಅವ್ರು ಮಾತೆ ಬೇಕು. ಬಾಲ ವಿವಾಹದ ಬಗ್ಗೆ ಒಂದು ಹೆಣ್ಮಗಳು ಮಾತಾಡಿದ್ರು 14 ವರ್ಷ ಬಾಲ ನನಗೆ ಮದುವೆಯಾಗಿತ್ತು ಆ ಟೈಮಲ್ಲಿ. ನಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ರೈತರ ಮಕ್ಕಳು. ಆ ಒಂದು ಗಿಡ ನೆನೆಸಿದ್ರೆ ಒಂದು ಮಾವಿನ ಗಿಡ ನೆಟ್ರೆ ಅದಕ್ಕೆ ಮಿನಿಮಮ್ 5-6 ವರ್ಷ. ಇವಾಗೆಲ್ಲ ಸ್ವಲ್ಪ ಹೈಬ್ರಿಡ್ ಬಂದ್ಬಿಟ್ಟು 5-6 ವರ್ಷ ಅಂತಾರೆ. ಮೊದಲೆಲ್ಲ 8 ವರ್ಷ ನಾವು ಗಿಡ ಕೊಡ್ತಾ ಇರಲಿಲ್ಲ. ಯಾಕೆ ಕೊಡ್ತಾ ಇರಲಿಲ್ಲ, ಅದು ಬಲವಾಗಬೇಕು, ಬಲ ಆದರೆ ಅದು ಒಳ್ಳೆ ಹಿಂಡ್ ಕೊಡುತ್ತೆ, ಸ್ವಲ್ಪ ಸಹ ಇರುತ್ತೆ ಅಂತ. 14 ವರ್ಷ ಹೆಣ್ಣು ಮಗಳು ಮದುವೆ ಮಾಡಿ ಅವರಿಗೆ 15 ವರ್ಷ ಒಂದು ಮಗು, 14 ವರ್ಷ ಒಂದು ಮಗು, ಏನು ಶಕ್ತಿ ಕೊಡುತ್ತೆ? ಇನ್ನೊಂದು ದೇವದಾಸಿ ಮಗಳು, ನಾನಮ್ಮ ದೇವದಾಸಿ, ನನಗೆ ಆ ಒಂದು ಹೆಣ್ಣು ಮಕ್ಕಳು ಮಾತಾಡಿದ್ರು ನಮಗೆ ನಾವೆಲ್ಲ ತಲ ತೆಗೆಸಾಗಾಯ್ತು. ಈ ಸಮಾಜನೂ ಕಾರಣ ಇದೆ, ನಾವು ವಕೀಲರು ಕಾರಣ ಇದೀವಿ, ಜಡ್ಜಸ್ ಕಾರಣ ಇದೆ ಇದಕ್ಕೆಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಆಲ್ ದಿ ಯಂಗರ್ ಮೆಂಬರ್ಸ್ ಆಫ್ ದಿ ಬಾರ್, ಪ್ಲೀಸ್ ಗೋ ಟು ದಿ ವಿಲೇಜಸ್, ಅಪ್ರೋಚ್ ದಿ ಪೀಪಲ್, ದಟ್ ಇಸ್ ಸರ್ವಿಸ್. ಬರೀ ದುಡ್ಡು ಮಾಡಿ ನಾನು ರಿಟೈರ್ ಆದೆ, ಸಂಪಾದನೆ ಮಾಡಿದೆ, ದೊಡ್ಡ ಬಂಗಲ ಕಟ್ಟೆ, ನೋ ಯೂಸ್. ನಾನು ಜಡ್ಜ್ ಆದೆ, ನೋ ಯೂಸ್. ನಾವೇನು ಸಮಾಜ ಕೊಟ್ಟಿದ್ದೀವಿ ಅಂತ ಮುಖ್ಯ. ಲಾಯರ್ ಇರಲಿ, ಜಡ್ಜ್ ಇರಲಿ, ಯಾರೇ ಇರಲಿ, ಇನ್ನೆರಡು ಅಂಗಗಳು ನಾವು ಬಿಟ್ಟುಬಿಟ್ಟಿದ್ದೀವಿ, ಆ ಎರಡು ಅಂಗಗಳು ನಮ್ಗೆ ಸಂಬಂಧ ಇಲ್ಲ, ಅದು ಕಷ್ಟ. ಇದು ನ್ಯಾಯಾಂಗ, ನೀವು ನಮ್ಮ ಜೊತೆಗಿದ್ದೀವಿ. ನಿಮ್ ನ್ಯಾಯಾಂಗ ಅಂದ್ರೆ ಜಡ್ಜಸ್ ಅಲ್ಲ, ಯು ಆರ್ ಆಲ್ ಇನ್ಕ್ಲೂಡಿಂಗ್ ಯು ಆರ್ ಫೌಂಡೇಶನ್. ನೀವು ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ, ನಮ್ಮ ಲೀಗಲ್ ಸರ್ವಿಸಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಕೈ ಜೋಡಿಸಿ ಜನಗಳಿಗೆ ಅಕ್ಸೆಸ್ ಜಸ್ಟಿಸ್ ಆಲ್ ಅದು ಅನ್ನೆಸ್ಟ್ ಅಂತ ಮಾಡಕ್ಕೆ ನಾವೆಲ್ಲ ಸಹಕಾರ ಪಾಡೋಣ. ನನಗೆ ಇವತ್ತು ಒಳ್ಳೆ ನಿದ್ದೆ ಬರುತ್ತೆ, ನನಗೊಂದು ಕೊರಗಿತ್ತು. ಏನ್ ಆಗ್ತಾ ಇಲ್ಲ, ಎಷ್ಟೋ ಜನ ಬಂದವರು ನಮ್ಮವರು, ನನ್ನ ಯಾರು ನಾನು ಹೋಗ್ತೀನಿ ಅಂತ ಭಯ ಆಗ್ಬಿಡುತ್ತೆ ನನಗೆ. ನಾನು ಹೋಗೋದಕ್ಕೆ ಏನಾದ್ರು ಒಂದು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನ 9 ತಿಂಗಳಿತ್ತು. ಅದೊಂದು ಎಲ್ಲ ನಮ್ಮ ತ್ರಿಮೂರ್ತಿಗಳ ಸಹಕಾರ ಮತ್ತೆ ನಾಮ ನಾರಾಜ ಸಹಕಾರ. ಆ ದೇವೇ ಇಚ್ಛೆ ಇವತ್ತಾಯ್ತು. ಆ ವಕೀಲರದನ್ನ ತಕ್ಷಣ ನೀವು ಸೀನಿಯರ್ ಕೋರ್ಸಸ್ ಎಲ್ಲ ಹುಡುಕಿ ಇಲ್ಲ ಜಾಗ ಇವತ್ತು ನಾವು ನೋಡ್ಕೊಂಡು ಹೋಗ್ತೀವಿ, ಜಾಗ ತರ್ತಿ ಒಂದು ರೆಕಮೆಂಡ್ ಮಾಡಿ ಕಳಿಸಿ, ವಿಲ್ ಡೂ ಇಟ್. ಅದೊಂದು ಮಾಡಕ್ಕೆ ಅವಕಾಶ ಮಾಡ, ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟದ ಎಲ್ರಿಗೂ ನಿಮ್ಮ ನಮಸ್ತ. ಜಯ ಹಿಂದ್, ಜಯ ಕರ್ನಾಟಕ.